ವಿಜಯಪುರ ವಿಮಾನ ನಿಲ್ದಾಣಕ್ಕೆ 1976 ಪ್ರಯತ್ನ ಮಾಡುತ್ತಿದ್ದ ಸಚಿವ ಗೋವಿಂದ ಕಾರಜೋಳ. ವಿಜಯಪುರ ವಿಮಾನ ನಿಲ್ದಾಣ ಕಾಮಗಾರಿಯನ್ನು ಸಚಿವ ಗೋವಿಂದ ಕಾರಜೋಳ ಪರಿಶೀಲನೆ ನಡೆಸಿದರು. ವಿಜಯಪುರ ತಾಲೂಕಿನ ಮದಬಾವಿ ಬೂರ್ಣಾಪುರ ಗ್ರಾಮದ ಬಳಿ ನಡೆಯುತ್ತಿರುವ ವಿಮಾನ ನಿಲ್ದಾಣ ಕಾಮಗಾರಿ ಪರಿಶೀಲನೆ ಬಳಿಕ ಮಾಧ್ಯಮದವರನ್ನು ಉದ್ದೇಶಿಸಿ ಸಚಿವ ಕಾರಜೋಳ ಮಾತನಾಡಿ, ವಿಜಯಪುರಕ್ಕೆ ವಿಮಾನ ನಿಲ್ದಾಣ ಆಗಲೇಬೇಕು ಎಂಬ ಬೇಡಿಕೆ ಇತ್ತು. 1976 ಈ ಕುರಿತು ಪ್ರಯತ್ನ ಮಾಡುತ್ತಿದ್ದ. ನಾನೇ ಹಿಂದೆ ಉಸ್ತುವಾರಿ ಸಚಿವನಾಗಿದ್ದಾಗ ಅಡಿಗಲ್ಲು ಮಾಡಿದ್ದೆ ಎಂದರು. ಆಗ 727 ಎಕರೆ ಜಿಲ್ಲಾಧಿಕಾರಿಗಳ ಮೂಲಕ ಭೂಮಿ ಆಕ್ವಿಜೇಷನ್ ಮಾಡಲಾಗಿತ್ತು. ಮುಂದೆ ಬಂದ ಸರ್ಕಾರಗಳು ಈ ಕಾಮಗಾರಿ ಕೈಗೆತ್ತಿಕೊಳ್ಳಲಿಲ್ಲ ಎಂದು ಆರೋಪಿಸಿದರು. ಯಡಿಯೂರಪ್ಪನವರು ಮತ್ತೆ ಸಿಎಂ ಆದ ಮೇಲೆ ಕಾಮಗಾರಿ ಪ್ರಾರಂಭ ಮಾಡಿದೆವು. 220 ಕೋಟಿ ವೆಚ್ಚದಲ್ಲಿ ವಿಮಾನ ನಿಲ್ದಾಣಕ್ಕೆ ಅನುಮೋದನೆ ಕೊಟ್ಟಿದ್ದೆವು. 320 ಏರ್ಬಸ್ ಬರಬೇಕು ಎಂದು ಮನವಿ ಸಿಎಂಗೆ ಮಾಡಲಾಗಿದೆ. ಅಲ್ಲದೆ 320 ಕೋಟಿಗೆ ಪ್ರಾಜೆಕ್ಟ್ ಕ್ಯಾಸ್ಟ್ ಹೆಚ್ಚಿಗೆ ಮಾಡಲಾಗ್ತಿದೆ. ಈ ಕುರಿತು 2 ಹಂತದಲ್ಲಿ ಟೆಂಡರ್ ಆಗಿದೆ. ಮೊದಲ 95 ಕೋಟಿ ವೆಚ್ಚ ಹಾಗೂ 2ನೇ ಹಂತದಲ್ಲಿ 125 ಕೋಟಿ ಟೆಂಡರ್ ಕರೆಯಲಾಗುವುದು. 2.6 ಕಿಲೋಮೀಟರ್ ರನ್ವೇ ಹಾಗೂ 3 ಕಿಲೋಮೀಟರ್ ರನ್ವೇಗೆ ಹೆಚ್ಚಿಸಲಾಗಿದೆ. ಹಾಗೂ ಏರ್ಬಸ್ ಬರುವಂತಹ ವ್ಯವಸ್ಥೆ ಕೂಡ ಮಾಡಲಾಗಿದೆ. 125 ಕೋಟಿ ಮುಂದುವರೆದ ಯೋಜನೆಗೆ ಅನುಮೋದನೆಗೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ ಎಂದು ಹೇಳಿದರು. ನಾವೇ ವಿಮಾನ ನಿಲ್ದಾಣ ಉದ್ಘಾಟನೆ ಮಾಡಬೇಕು ಎಂಬ ಯೋಜನೆ ಮಾಡಲಾಗಿದೆ. ಕೊರೋನಾ ಹಿನ್ನೆಲೆಯಲ್ಲಿ ಒಂದಿಷ್ಟು ಕೆಲಸಕ್ಕೆ ಅಡೆತಡೆಯಾಗಿದೆ. ಇಂದಿನ ಸಿಎಂ ಯಡಿಯೂರಪ್ಪ ಹಾಗೂ ನಾನು ಕೇಂದ್ರದವರಿಗೆ ಭೇಟಿಯಾಗಿದ್ದೇವೆ. ಲಾಭ ಲಾಸ್ ಎಂಬ ಆಧಾರದ ಮೇಲೆ ನಾವು ಕೆಲಸ ಮಾಡುತ್ತಿಲ್ಲ ಎಂದು ಸಚಿವ ಗೋವಿಂದ ಕಾರಜೋಳ ತಿಳಿಸಿದರು. ಅಜಿಜ್ ಪಠಾಣ್, ಜೆಕೆ ನ್ಯೂಸ್, ಕನ್ನಡ, ವಿಜಯಪುರ. ವಿಜಯಪುರಕ್ಕೆ ವಿಮಾನ ನಿಲ್ದಾಣ ಆಗಬೇಕು ಅಂತ ನನ್ನ ಮಾಹಿತಿ ಮತ್ತು ಅನುಭವದ ಹಿನ್ನೆಲೆ ಒಳಗೆ 1976 ಪದೇ ಪದೇ ಇಲ್ಲಿ ಸರ್ವೆ ಮಾಡೋದು, ಹಾಗೇ ಬಿಡ್ತಿ ಏರ್ಪೋರ್ಟ್ ಅನ್ನುವ ಹಂಗೆ ಓಡಾಡೋದು ಮಾಡಿಕೊಂಡಿದ್ವಿ. ನಾನು ಹಿಂದೆ 2008-2013 ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಅಧಿಕಾರದಲ್ಲಿದ್ದಾಗ ಅಡಿಗಲ್ಲು ಮಾಡಿದ್ದೇನೆ. ಅದನ್ನು ನಾನೇ ಉಸ್ತುವಾರಿ ಮಂತ್ರಿ ಇದ್ದಾಗ 727 ಎಕರೆ ಜಮೀನನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಅಕ್ವಿಷನ್ ಮಾಡಿ ಅಡಿಗಲ್ಲು ಮಾಡಿದ್ದೆ. ಅದಾದ ನಂತರ ಬಂದಂಥ ಸರ್ಕಾರಗಳು ಮಾಡಲಿಲ್ಲ, ಹಾಗೆ ಉಳಿದೋಗಿತ್ತು. ಈಗ ಮತ್ತೆ ನಮ್ಮ ಸರ್ಕಾರ ಬಂದಮೇಲೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಮೇಲೆ 220 ಕೋಟಿ ರೂಪಾಯಿಯಲ್ಲಿ ATR-72 ವಿಮಾನ, ಚಿಕ್ಕ ವಿಮಾನ ಇಳಿಯುವ ಹಾಗೆ ಒಂದು ಪ್ರಾಜೆಕ್ಟ್ಗೆ ಅನುಮೋದನೆ ಕೊಟ್ಟಿದ್ದೀವಿ 220 ಕೋಟಿಗೆ. ನಾನು ಮತ್ತೆ ಈಗಿನ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಿ ಇಲ್ಲಿ 320 ಏರ್ಬಸ್ಸು ಬರಬೇಕು, ಅಂದಾಗ ಪೂರ್ಣ ಆಗ್ತದೆ, ಇರದಿದ್ದರೆ ಇದು ಅಪೂರ್ಣ ಆಗ್ತದೆ ಅಂಥೇಳಿ ವಿನಂತಿ ಮಾಡಿದಾಗ ಸನ್ಮಾನ್ಯ ಮುಖ್ಯಮಂತ್ರಿಗಳು ಆಗ್ಬೋದು ಅಂಥೇಳಿ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. 323 ಕೋಟಿ ರೂಪಾಯಿಗೆ ಈ ಪ್ರಾಜೆಕ್ಟ್ ಕಾಸ್ಟನ್ನು, ವಿಮಾನ ನಿಲ್ದಾಣದ ಯೋಜನೆಯನ್ನು ಹೆಚ್ಚಿಸ್ತಾ ಇದ್ದೀವಿ. ಈಗಾಗಲೇ 2 ಹಂತದಲ್ಲಿ ಟೆಂಡರ್ ಆಗಿದೆ. ಮೊದಲು 95 ಕೋಟಿ ರೂಪಾಯಿಯಲ್ಲಿ ರನ್ವೇ ಮತ್ತು ರಸ್ತೆಗಳಾಗ್ತಕ್ಕಂಥದ್ದನ್ನು ಆಗಿತ್ತು. ಈಗ 2ನೇ ಹಂತದ್ದು ಟರ್ಮಿನಲ್ ಬಿಲ್ಡಿಂಗು ಮತ್ತು ಇನ್ನುಳಿದಂಥ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಮಾಡತಕ್ಕಂಥದ್ದು 125 ಕೋಟಿ, ಟೋಟಲಿ 220 ಕೋಟಿ ರೂಪಾಯಿದು ಈಗಾಗಲೇ ಆಗಿದೆ. ಮೊದಲನೇ ಹಂತದ ಕಾಮಗಾರಿ ಹೆಚ್ಚು ಕಡಿಮೆ 80% ಮುಕ್ತಾಯ ಹಂತಕ್ಕೆ ಬಂದದ್ದು. 2ನೇ ಹಂತದ್ದು ಟರ್ಮಿನಲ್ ಬಿಲ್ಡಿಂಗ್ದು ಮೊನ್ನೆ ಟೆಂಡರ್ ಆಗಿತ್ತು, ಸಿಂಗಲ್ ಟೆಂಡರ್ ಬಂತು ಅಂಥೇಳಿ ರಿಜೆಕ್ಟ್ ಮಾಡಿ ಮತ್ತೆ ರೀಕಾಲ್ ಮಾಡಿದ್ವಿ. 19ನೇ ತಾರೀಕಿಗೆ ಟೆಂಡರ್ ಅವಧಿ ಮುಗೀತದೆ, ಕೂಡಲೇ ಓಪನ್ ಮಾಡಿ ಯಾರು ಲೋವೆಸ್ಟ್ ಬಿಲ್ಡರ್ ಇರ್ತಾರೋ ಅವ್ರಿಗೆ ಕೆಲಸವನ್ನು ವಹಿಸ್ಕೊಡ್ತಕ್ಕಂಥ ಕೆಲಸ ಮಾಡ್ತೇವೆ. ಇನ್ನು 2.6 ಕಿಲೋಮೀಟರ್ ಏನು ರನ್ವೇ ಇತ್ತು ಅದನ್ನು 3.6 ಕಿಲೋಮೀಟ್ರಿಗೆ ಹೆಚ್ಚಿಸ್ಲಿಕ್ಕೆ ರೈಸ್ನವ್ರಿಗೆ, ಗೌರ್ಮೆಂಟ್ ಆಫ್ ಇಂಡಿಯಾ ಸಂಸ್ಥೆ ಅದು ಎಸ್ಟಿಮೇಟ್ ಮಾಡ್ತಾರೆ, ಅವ್ರಿಗೆ ಹೇಳಿದ್ದೆ 125 ಕೋಟಿ ರೂಪಾಯಿ ಎಸ್ಟಿಮೇಟ್ ಮಾಡಿ ಕಳಿಸಿದ್ದಾರೆ. ಈಗ ಆರ್ಥಿಕ ಇಲಾಖೆ